ನಾನು ಮೊದಲನೇ ಮೈತ್ರಿ ಸರ್ಕಾರದ ಬಜೆಟ್ ಮಣ್ಣೆ ಮಾಡಲಿಕ್ಕೆ ಹೋದರೆ ಆ ಸ್ಪೀಕರು ಮಾ ಚಿ ಮಾಧುಸ್ವಾಮಿ ಇಬ್ಬರು ಸೇರಿ ಇದು ಮಾಡೋಕ್ಕೆ ಪ್ರಾವಿಷನ್ ಇಲ್ಲ ಅಂತ ಹೇಳಿ ಮೊದಲನೇ ಬಜೆಟ್ನೇ ಮಣ್ಣೆ ಮಾಡೋಕ್ಕೆ ನನಗೆ ತೊಂದರೆ ಕೂಡ ಕೊಟ್ಟರು ಕೊನೆಗೆ ನಾವು ಹತ್ತು ಕರೆದು ನಿಯಮಾವಳಿಗಳನ್ನು ಸರ್ಕಾರದ ಮುಂದೆ ಇದು ಸ್ಪೀಕರ್ ಮುಂದೆ ನಾವು ಯಾವ ರೀತಿ ಇದೆ ಮಾಡೋಕ್ಕೆ ಪವರ್ಸ್ ಏನಿದೆ ಹಿಂದೆ ಹೇಗೆ ನಡೆದಿದೆ ಅದೆಲ್ಲ ಹೇಳಿ ಎರಡು ನಾವು ಬಜೆಟನ್ನು ಹೊಸ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಗೋಗರ್ದು ಮಾಡಬೇಕಾಯಿತು ಈ ಮಹಾನುಭಾವ ಮಾಡಬಾರ್ದು ಅಂತ ಅದಕ್ಕೆ ಆ ಸ್ಪೀಕರು ಮಾಧುಸ್ವಾಮಿ ಇವ್ರದ್ದು ಒಳಗಡೆ ನಡೆಸ್ಕೊಂಬೋದ್ರು ನಮ್ಮನ್ನು ಹೇಳ್ತಾರೆ ಬಿ ಜೆ ಪಿ ಬಿ ಟಿಮು ಅಂತೇಳಿ ಇವ್ರದ್ದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಅವರಿಗೆ ಗೊತ್ತಿದೆ ಇಲ್ಲಿಂದಲೇ ಪ್ರಾರಂಭ ಆಯಿತು ನಾನು ರೈತರು ಸಾಲಮನ್ನಾಗ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಬೇಕಾಗ ಒಂದೊಂದು ಹೊಸ ಬಜೆಟ್ ಮಾಡಬೇಕು ಮಾಡದೇ ಇದ್ದರೆ ಆಗ ಎರಡು ಸಾವಿರದ ಎರಡು ಲಕ್ಷದ ಎಂಟು ಸಾವಿರ ಕೋಟಿನೇನೋ ಮಾಡಿದರು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಈಗ ಬಸವರಾಜ ಬೊಮ್ಮಾಯವ್ರು ಮಾಡ್ಕೊಂಡವ್ರಲ್ಲ ಆ ರೀತಿ ಅವರು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಫೆಬ್ರವರಿ ಬಹುಶಃ ಎಂಟನೇ ತಾರೀಕು ಹದಿನೆಂಟನೇ ತಾರೀಕು ಬಜೆಟ್ ಮಾಡಿದರು ಎರಡು ಲಕ್ಷದ ಎಂಟು ಸಾವಿರಕ್ಕೇನೋ ಮಾಡ್ಕೊಂಡು ಒಂಬತ್ತು ಸಾವಿರಕ್ಕೂ ನಾನು ಕೊನೆಗೆ ಹಿಂಸೆ ಪಟ್ಟು ಪರ್ಮಿಷನ್ ತಗೊಂಡು ಮೊದಲನೇ ಬಜೆಟ್ನ ಘೋಷಣೆ ಮಾಡಿದಾಗ ಮೊದಲನೇ ಕಂತಲ್ಲಿ ಹತ್ತು ಸಾವಿರ ಕೋಟಿ ರೈತರ ಸಾಲ ಮನ್ನಾಗೆ ಹೆಚ್ಚುವರಿಯಾಗಿ ಹಣ ಸಂಗ್ರಹ ಮಾಡ್ತಕ್ಕಂಥದಕ್ಕೆ ವರ್ಕೌಟ್ ಮಾಡಿ ಎರಡು ಕೋಟಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ಕೋಟಿಗೆ ಬಜೆಟ್ ಮನ್ನಣೆ ಮಾಡೋದು ಹತ್ತು ಸಾವಿರ ಕೋಟಿ ಹೆಚ್ಚುವರಿಯಾಗಿ ವಿಸ್ತಾರ ನ್ಯೂಸ್ ನಿಖರ जनपरा